ಇದ್ಯಾವುದೂ ಕೂಡ ರಾಜಕೀಯ ಪ್ರೇರಿತ ಅಲ್ಲ ಈಗಾಗಲೇ ಎಫ್ಐಆರ್ ಏನು ಬಂದಿದೆ ಹೊರಗೆ ಬಂದಿದೆ ಅದನ್ನು ನೋಡಿದ್ದೀನಿ ಅದು 18 19 ಐಟಿ ಮತ್ತು ಇಡಿ ಏನು ತನಿಖಾ ವೇಳೆಯಲ್ಲಿ ಅವರು ಎಫ್ಐಆರ್ ಮತ್ತು ಚಾರ್ಜ್ ಶೀಟನ್ನು ದಾಖಲಿಸಿದ್ದಾರೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಸಿಬಿಐನವರು ಏನು ಆ್ಯಂಟಿ ಕರಪ್ಷನ್ ವಿಂಗ್ ಇದೆ ಭ್ರಷ್ಟಾಚಾರ ನಿಗ್ರಹ ದಳ ಇದೆ ಅವರು ಮಾಡಿರತಕ್ಕಂಥ ದೃಷ್ಟಿ ಇದು ಇವತ್ತು ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸಲಿಕ್ಕೆ ಕೂಡ ಇವತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಇದು ಸದಾವಕಾಶ ಹಾಗಾಗಿ ಅವರು ಪ್ರಾರಂಭದಿಂದ ಹೇಳ್ತಾ ಇದ್ದಾರೆ ನಾನು ಪ್ರಾಮಾಣಿಕನಿದ್ದೇನೆ ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಪ್ರೂವ್ ಮಾಡಿಕೊಳ್ಳಿಕ್ಕೆ ಇದು ಒಂದು ವೇದಿಕೆ